ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕಾನೂನಲ್ಲಿ ಒಂದು ಮಾತಿದೆ ಅಲ್ವಾ, ಕೆಟ್ಟವ್ರು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬರು ಒಳ್ಳೆಯವರಿಗೆ ಶಿಕ್ಷೆ ಆಗಬಾರ್ದು ಅಂತ ಅಲ್ವಾ. ಈ ಒಂದು ಪಾಲಿಸಿನ ನಾನು ಕೂಡ ಫಾಲೋ ಮಾಡ್ತೀನಿ. ಅಂದರೆ ನನ್ನ ಕೆಲವು ವೀಡಿಯೋಗಳಲ್ಲಿ ಕಾಮನ್ ಆಗಿ ನೀವು ಅಬ್ಸರ್ವ್ ಮಾಡಿರೋದು, ಈ ಒಂದು ಕೆಲಸಗಳನ್ನ ಮಾಡಬೇಡಿ ಅನ್ನೋದೇ ಹೆಚ್ಚು. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊತಾರೆ, ತೊಂದರೆ ಇಲ್ಲ. ಬಟ್ ಆದರೆ ಒಳ್ಳೆಯದನ್ನ ಹೇಳೋಕ್ಕೆ ನೂರಾರು ಜನ ಇರ್ತಾರೆ, ಆದರೆ ಇಂಥದ್ದೊಂದು ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳಿಂದನೂ ನಾವು ದೋಷಪೂರಿತರಾಗ್ತೀವಲ್ವಾ. ಆ ಒಂದು ತಪ್ಪುಗಳನ್ನ ನಾನು ಸಾಧ್ಯ ಆದಷ್ಟು ನೆನೆಸ್ಕೊಂಡು ನಾನು ಮೆಸೇಜ್ ಅಂದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾವು ಇಂಟೆನ್ಷನಲಿ ತಪ್ಪು ಮಾಡೋಲ್ಲ, ಗೊತ್ತಿಲ್ಲದೆ ತಪ್ಪುಗಳಾಗೋದು ಜಾಸ್ತಿ. ಸೊ ಹಾಗಾಗಿ ಈ ವಿಡಿಯೋದಲ್ಲೂ ನಾನು ಶ್ರೀ ರಾಮನವಮಿ ದಿನ ಕೆಲವೊಂದು ಕೆಲಸಗಳನ್ನ ಮಾಡಬಾರ್ದು. ನೀವು ಹಬ್ಬ ಮಾಡ್ತಿರೋ ಇಲ್ವೋ ಅದು ಬೇರೆ, ಬಟ್ ಆದರೆ ಕೆಲವೊಂದು ತಪ್ಪನ್ನ ಅವತ್ತೊಂದು ದಿನ ಮಾಡಬೇಡಿ. ಅದು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಶ್ರೀರಾಮನ ಪೂಜೆ ಮಾಡೋರು ಒಂದು ಸ್ವಲ್ಪ ಒಂದು ಮಟ್ಟಿಗಾದ್ರೂ ವೆಜಿಟೇರಿಯನ್ಸ್ ಆಗಿರ್ತಾರೆ. ಅಂದರೆ ಆದಷ್ಟು ಶ್ರೀರಾಮನವಮಿ ದಿನ ಎಂಥದೇ ಪರಿಸ್ಥಿತಿ ಇರಲಿ, ಅದು ಭಾನುವಾರ ಬೇರೆ ಬಂದಿದೆ ಅಲ್ವಾ, ಕೆಲವ್ರಿಗೆ ಗೊತ್ತಾಗಲ್ಲ, ಕ್ಯಾಲೆಂಡ್ರಲ್ಲಿ ನೋಡಿರಲ್ಲ, ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಲ್ಲ ಅನ್ನೋರಿಗೆ ಶ್ರೀರಾಮನವಮಿ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಅಂಥವ್ರು ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ವಿಡಿಯೋ ವಿಷಯನ ತಿಳಿಸ್ತಿದ್ದೀನಿ. ಏನಪ್ಪ ಅಂದರೆ ಭಾನುವಾರ ಶ್ರೀರಾಮನವಮಿ ಬಂದಿರೋದ್ರಿಂದ ದಯವಿಟ್ಟು ಅವತ್ತು ಮರೆತು ಕೂಡ ನಾನ್ ವೆಜ್ನ ಮನೇಲಿ ಮಾಡಬೇಡಿ. ಇನ್ ಕೇಸ್ ನೀವು ವ್ರತನ ಮಾಡಿಲ್ಲ, ಬೆಳ್ಳುಳ್ಳಿ ಈರುಳ್ಳಿನ ತಿಂತೀನಿ ಅಂದ್ರೂ, ಬಟ್ ಆದರೆ ನಾನ್ ವೆಜ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಅಂದರೆ ಅವತ್ತೊಂದು ದಿನ ಶ್ರೀರಾಮನವಮಿನ ವ್ರತ ಕೈಗೊಳ್ಳೋದಿಲ್ಲ ಅನ್ನೋರು ಇನ್ ಕೇಸ್ ಈರುಳ್ಳಿ ಬೆಳ್ಳುಳ್ಳಿ ತಿಂದರೂ ಏನೂ ತೊಂದರೆ ಇಲ್ಲ, ಆದರೆ ನಾನ್ ವೆಜನ್ನು ಸಾಧ್ಯ ಆದಷ್ಟು ನೀವು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ದಯವಿಟ್ಟು ಸಿಂಪಲಾಗಾದ್ರೂ ಶ್ರೀರಾಮನ ಫೋಟೋ ಇರಲಿ, ವಿಷ್ಣು ಪರಮಾತ್ಮನ ಫೋಟೋ ಇರಲಿ, ತಿರುಪತಿ ತಿಮ್ಮಪ್ಪನ ಫೋಟೋ ಇರಲಿ, ದೀಪ ಹಚ್ಚಿ ಗಂಧಕಡಿಯಿಂದ ಪೂಜೆ ಮಾಡಿ, ನೀವು ಉಪವಾಸ ಇಲ್ಲದೆ ಇರೋ ತೊಂದರೆ ಇಲ್ಲ, ಬೇರೆ ಏನು ಒಂದು ಪೂಜಾ ವ್ರತಗಳನ್ನ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ. ಅಟ್ಲೀಸ್ಟ್ ನಾನ್ ವೆಜ್ ಮಾಡೋದನ್ನ ಅವತ್ತು ಅವಾಯ್ಡ್ ಮಾಡು, ಸಿಂಪಲಾಗಾದ್ರೂ ದೀಪನ ಹಚ್ಚಿ ಪೂಜೆ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಆದ ಕೆಲಸ ಏನಪ್ಪ ಅಂದರೆ, ಶ್ರೀರಾಮನವಮಿ ಪೂಜೆಗೆ ತುಳಸಿ ಬೇಕೇ ಬೇಕು ಅಲ್ವಾ. ಬಟ್ ಆದರೆ ಶ್ರೀರಾಮನವಮಿ ದಿನ ತುಳಸಿ ಗಿಡದಿಂದ ತುಳಸಿ ಎಲೆಗಳನ್ನ ಕೀಳಬಾರ್ದು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅವತ್ತು ತುಳಸಿ ಶ್ರೀರಾಮನಿಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ತಾಯಿ ತುಳಸಿ ಮಾತೆಗೂ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಅವತ್ತೊಂದು ದಿನ ಅಂದರೆ ಶ್ರೀರಾಮನವಮಿ ದಿನ ತುಳಸಿ ಗಿಡದಿಂದ ತುಳಸಿನ ಎಂದೂ ಕೀಳಬಾರ್ದು. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ ರಾಮನವಮಿ ದಿನ ಶ್ರೀರಾಮನಿಗೆ ಯಾವ ರೀತಿ ಪೂಜೆನ ಸಲ್ಲಿಸ್ತೀವೋ ಅವತ್ತೊಂದು ದಿನ ಶ್ರೀಮಾತೆ ತುಳಸಿಗೂ ಕೂಡ ನಾವು ಪೂಜೆನ ಸಲ್ಲಿಸಬೇಕಾಗತ್ತೆ. ಭಾನುವಾರ ಅಂದ್ಬಿಟ್ಟು ತುಳಸಿ ಕಟ್ಟೆನ ಮರಿಬೇಡಿ. ದಯವಿಟ್ಟು ತುಳಸಿ ಕಟ್ಟೆನೂ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಡಿಸಿ ದೀಪನ ಹಚ್ಚಿ ಅವತ್ತು ತುಳಸಿ ಮಾತೆಗೂ ಕೂಡ ನೀವು ಪೂಜೆ ಮಾಡೋದ್ರಿಂದ ತುಂಬ ಬೇಗ ಅದೃಷ್ಟಗಳನ್ನ ನೀವು ಪಡ್ಕೋಬೋದು. ಸೊ ಹಾಗಾಗಿ ಶ್ರೀರಾಮನವಮಿ ದಿನವೂ ಕೂಡ ನೀವು ತುಳಸಿ ಕಟ್ಟೆಯಿಂದ ತುಳಸಿ ಎಲೆನ ಕೀಳಬೇಡಿ, ಬಟ್ ತುಳಸಿಗೆ ಪೂಜೆನ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ವಿಷಯ, ಗೊತ್ತಿಲ್ಲದೆ ತಪ್ಪು ಮಾಡಿ ದೋಷಪೂರಿತರಾಗೋದಕ್ಕಿಂತ ಇದೊಂದೆರಡು ವಿಷಯನ ಅವತ್ತೊಂದು ದಿನ ಅವಾಯ್ಡ್ ಮಾಡ್ಬೋದಲ್ವಾ. ನಾನ್ ವೆಜ್ನ ತಿನ್ನಲೇಬೇಕು ಅಂತಿಲ್ಲ ಅಲ್ವಾ, ಮುಂದಿನ ವಾರ ತಿಂದ್ರೆ ಆಗುತ್ತೆ ನಡೆಯುತ್ತಲ್ವಾ. ಸೊ ಬೇಜಾರು ಮಾಡ್ಕೊಬೇಡಿ. ಶ್ರೀರಾಮನವಮಿ ದಿನ ಆದಷ್ಟು ಈ ಒಂದು ಕೆಲಸಗಳಲ್ಲಿ ಜಾಗೃತೆಯಿಂದ ಇರಿ. ಶ್ರೀರಾಮನವಮಿ ಪೂಜೆನ ಮಾಡೋರು ವಿಜೃಂಭಣೆಯಿಂದ ಪೂಜೆನ ಮಾಡಿ ಶ್ರೀರಾಮನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇವತ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದ ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.